ಜೆಡಿಎಸ್ ಅಭ್ಯರ್ಥಿ ಕಣ್ಣೀರ್ ಹೇಳಿದ್ರಿ ಸರ್, ಕಣ್ಣೀರಿನ ಕಥೆಗಳು ಶುರುವಾಗುತ್ತೆ ಅಂತ. ಶುರುವಾಗಿದೆ, ಇನ್ನ ಮುಂದೆನೂ ಇದೆ. ನಾಳೆ ಸೋಮವಾರದಿಂದ ನನಗೆ ಗೊತ್ತಿಲ್ಲ. ನೀವೇ ತೋರಿಸ್ಬೇಕು, ನೀವೇ ಹುಡುಕ್ಬೇಕು. ನೀವೇನಿದ್ರು ಹಳೆದನ್ನೆಲ್ಲ ಬಿಟ್ಬಿಡ್ತೀರಿ. ನೀವು ಕಾಂಗ್ರೆಸ್ ಅವ್ರ ಒಬ್ಬರನ್ನ ಹಿಡ್ಕೊಂಡು ಓಡಾಡ್ತೀರಿ, ನೀವು ಬಿ ಜೆ ಪಿ ಜೆ ಡಿ ಎಸ್ ಹೇಳಿಕೆಗಳನ್ನೇ ಬಿಟ್ಬಿಡ್ತೀರಿ. ಪದೇ ಪದೇ ಕಣ್ಣೀರು. ನಾಟಕೀಯವಾದಂತ ಕಣ್ಣೀರು. ಉದ್ವೇಗದ ಕಣ್ಣೀರು. ಸೊ ಹೀಗೆ ಬೇರೆ ಬೇರೆ ರೀತಿ ಕಣ್ಣೀರುಗಳಿರ್ತದೆ. ಆದರೆ ಕುಮಾರಸ್ವಾಮಿಯವರು ಹಾಕುವಂಥ ಕಣ್ಣೀರು ಅದು ಕೇವಲ ರಾಜಕೀಯ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇರ್ತದೆ. ಆ ಕಣ್ಣೀರು ಎಲ್ಲ ಸಂದರ್ಭದಲ್ಲೂ ಬರೋದಿಲ್ಲ. ಜನನಾಯಕರು ಜನರ ಕಣ್ಣೀರನ್ನು ಒರೆಸಬೇಕು. ಆಗ ಅವರನ್ನ ಜನನಾಯಕ ಅಂತ ಹೇಳ್ತಾರೆ. ಕಣ್ಣೀರಿನ ಕತೆ ಹಾಕಿ ಅನುಕಂಪವನ್ನು ಗಿಟ್ಟಿಸ್ಕೊಳ್ತಕ್ಕಂಥದ್ದು ಬಹುಶಃ ಕೇವಲ ಸ್ವಾರ್ಥಕ್ಕೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಾರು ಇಲ್ಲಪ್ಪ, ನಿನಗೆ ಗೊತ್ತಿಲ್ಲದೆ ಇರೋರ ಗೀತಾ ಶಿವರಾಮು? ಗೀತಾ ಶಿವರಾಮ್ ಮೂಲ ಏನು ಅಂತ ನಿನಗೆ ಗೊತ್ತಿಲ್ವಾ? ಹೇಳ್ರಪ್ಪ. ಕೆಲಸ ಮಾಡ್ತಾವ್ರಲ್ಲ, ಇವತ್ತು ಚನ್ನಪಟ್ಟಣದಲ್ಲೇ ಇದ್ದಾರೆ. ನಾನು ಇವತ್ತು ಬೆಳಿಗ್ಗೆ ಬಂದಿದ್ರೇನೋ ಅನ್ಕೊಂಡು, ಚನ್ನಪಟ್ಟಣದಲ್ಲೇ ಇದ್ದಾರೆ. ಚನ್ನಪಟ್ಟಣದಕ್ಕೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಒಂದೇನು ಯಾವುದು ಏನಿಲ್ಲ. ಇಗ್ಲೂರ್ ಡ್ಯಾಮು ಕಟ್ಟಿದ್ದು, ಪ್ರಾರಂಭ ಮಾಡಿದ್ದು ಮಾನ್ಯ ವೀರೇಂದ್ರ ಪಾಟೀಲ್ರು. ಅದನ್ನ ಪ್ರಾರಂಭ ಆದಂತದ್ದು ಗುಂಡ್ರವರ ಕಾಲದಲ್ಲಿ. ಇವರು ಅದನ್ನ ನಂದು ಅಂತ ಹೇಳ್ಕೊತಾ ಇದ್ದಾರೆ ಅಷ್ಟೆ. ಇವರು ಇವ್ರ ಕಾಲದಲ್ಲಿ ರಿವೈಸ್ ಎಸ್ಟಿಮೇಟ್ ಆಯಿತು, ಅದಕ್ಕೆ ಇವ್ರು ನಂದು ಅಂತ ಹೇಳ್ಕೊತಾ ಇದ್ದಾರೆ. ಥ್ಯಾಂಕ್ ಯು.